ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಸ್ಪೋಕನ್ ಇಂಗ್ಲೀಷ್ ಡೇ 17 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರಿಪೋಸಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ನ ಡಿಸ್ಕಸ್ ಮಾಡಿದ್ದೀವಿ. ಈಗ ರಿಮೈನಿಂಗ್ ಕಾನ್ಸೆಪ್ಟ್ ಏನಿದೆ ಪ್ರಿಪೋಸಿಷನು, ಅದರ್ ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸು ಈ ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ. ನೋಡಿ, ಅದರ್ ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸಲ್ಲಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಅಬೌಟ್ ಅಂತ ಇದೆ. ಇಟ್ ಕಮ್ಸ್ ಅಂಡರ್ ಅದರ್ ಇಂಪಾರ್ಟೆಂಟ್ ಪ್ರಿಪೋಸಿಷನ್ ಅಂತ ಹೇಳ್ಬೋದು. ವಾಟ್ ಈಸ್ ಅಬೌಟ್? ಅಬೌಟ್ ಹೇಗೆ ಯೂಸ್ ಮಾಡಬೇಕು? ಅಬೌಟ್ ಈಸ್ ಯೂಸ್ ಫಾರ್ ಟಾಪಿಕ್ಸ್. ಟಾಪಿಕ್ಸ್ ಏನಾದ್ರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯಾವ ಟಾಪಿಕ್ ಬಗ್ಗೆ, ಅವಾಗ ನಾವು ಅಬೌಟ್ ಅಂತ ಯೂಸ್ ಮಾಡ್ತೀವಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೇಳಬೇಕಾದ್ರೆ ಅಬೌಟನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಯೂಸ್ ವಿತ್ ಟು ವಿಚ್ ಇಂಡಿಕೇಟ್ಸ್ ಆ್ಯಕ್ಷನ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್. ಈಗ ಯಾವುದು ಆ್ಯಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ, ಇದು ಆ್ಯಕ್ಷನ್ ಸ್ಟಾರ್ಟ್ ಆಗಬೇಕನ್ನು ಅನ್ಬೇಕಾದರೂ ನಾವು ಅಬೌಟ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಅಬೌಟ್ ಹೇಗೆ ಯೂಸ್ ಮಾಡಬೇಕು. ವಿ ಆರ್ ಟಾಕಿಂಗ್ ಅಬೌಟ್ ಯು. ಸೊ ಒಬ್ಬರ ಬಗ್ಗೆ, ಒಂದು ಕಾನ್ಸೆಪ್ಟ್ ಬಗ್ಗೆ, ಒಂದು ಟಾಪಿಕ್ ಬಗ್ಗೆ ಹೇಳಬೇಕಾದ್ರೆ ಅಬೌಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅದರ್ ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸ್. ಸೊ ಇಲ್ಲಿ ಅದರ್ ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಅಬೌಟ್ ಅಂತ ಹಾಕಿದೆ, ಮೀನ್ಸ್ ಯಾವುದೇ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಬೌಟ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಅಬೌಟ್ ಒನ್. ಟೈಮ್ ಕೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಟೈಮ್ ಎಷ್ಟಾಗಿದೆ ಅಂತ ಕೇಳಿದ್ರೆ 1 ಗಂಟೆ ಅಪ್ರಾಕ್ಸಿಮೇಟ್, ಮೀನ್ಸ್ ಒಂದು 4-5 ನಿಮಿಷ ಕಡಿಮೆ ಇರ್ಬೋದು, 4-5 ನಿಮಿಷ ಜಾಸ್ತಿ ಇರ್ಬೋದು. ಸೊ ಅವಾಗ ನಾವು ಏನು ಯೂಸ್ ಮಾಡ್ತೀವಿ? ಇಟ್ ಈಸ್ ಅಬೌಟ್ 1 ನೌ ಅಂತ ಹೇಳ್ತೀವಿ. ನಾವು ಈಗ ಒಂದು ಮೀಟಿಂಗ್ ಸ್ಟಾರ್ಟ್ ಆಗಬೇಕಾಗಿದೆ, ಒಂದು ಟೂ ತ್ರೀ ಮಿನಿಟ್ಸಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಈ ಥರ ಸ್ಟೇಟ್ಮೆಂಟ್ ಹೇಳ್ತೀವಿ, ದ ಮೀಟಿಂಗ್ ಈಸ್ ಅಬೌಟ್ ಟು ಸ್ಟಾರ್ಟ್. ಸೊ ಅವಾಗ ನಾವು ಅಬೌಟ್ನ ಯೂಸ್ ಮಾಡ್ತೀವಿ. ಸೊ ಅಬೌಟ್ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದರೆ, ಒಂದು ಟಾಪಿಕ್ ಯಾವ ಟಾಪಿಕ್ ಬಗ್ಗೆ ಹೇಳಬೇಕು ಅವಾಗ, ಮತ್ತು ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೇಳಬೇಕಾದ್ರೆ, ಒಂದೇನೋ ಆ್ಯಕ್ಷನ್ ಆಗೋದಿದೆ, ಈಗ ಜಸ್ಟ್ ಆ್ಯಕ್ಷನ್ ಆಗೋದಿದ್ರೆ ಅವಾಗ ನಾವು ಅಬೌಟ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪ್ರಿಪೋಸಿಷನ್ ಆಫ್. ಆಫ್ ಈಸ್ ಯೂಸ್ ವಾಟ್ ಆ್ಯಂಡ್ ಹೂ ಡಸ್ ಇಟ್ ಬಿಲಾಂಗ್. ಯಾರಿಗೆ ಮತ್ತು ಯಾವುದಕ್ಕೆ ಅದು ಸಂಬಂಧಪಡುತ್ತೆ ಅವಾಗ ಆಫ್ ಯೂಸ್ ಮಾಡ್ತೀವಿ. ಆ್ಯಂಡ್ ವಾಟ್ ಡಸ್ ಇಟ್ ಶೋ, ಅದು ಏನು ಹೇಳೋ, ಏನು ತೋರಿಸುತ್ತೆ, ಅವಾಗ ನಾವು ಆಫ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ದ ಪಿಕ್ಚರ್ ಆಫ್ ಅ ಪ್ಯಾಲೇಸ್, ದ ಪ್ಯಾಲೇಸ್ ದ ಪಿಕ್ಚರ್, ದ ಪಿಕ್ಚರ್ ಆಫ್ ಅ ಪ್ಯಾಲೇಸ್ ಈಸ್ ಸೋ ಬ್ಯೂಟಿಫುಲ್. ಇಲ್ಲಿ ಆಫ್ ಯೂಸ್ ಮಾಡ್ತೀವಿ ಅಂದರೆ ಪ್ಯಾಲೇಸ್ದು ಪಿಕ್ಚರ್ ತೋರಿಸ್ತಾ ಇದೆ. ಸೊ ಅವಾಗ ನಾವು ಆಫ್ ಯೂಸ್ ಮಾಡ್ತೀವಿ. ದ ಕವರ್ ಆಫ್ ಬುಕ್ ಈಸ್ ಡಿಸೈನ್ ಬೈ ಮೀ, ದ ಬುಕ್ದು ಕವರ್ ಬಗ್ಗೆ ಹೇಳ್ತಾ ಇದೆ. ದ ಕವರ್ ಆಫ್ ಬುಕ್ ಈಸ್ ಡಿಸೈನ್ ಬೈ ಮೀ. ಹೀ ಈಸ್ ಅ ಸ್ಟೂಡೆಂಟ್ ಆಫ್ ಅವರ್ ಟ್ರೈನಿಂಗ್ ಸೆಂಟರ್, ಅವರು ನಮ್ಮ ಟ್ರೈನಿಂಗ್ ಸೆಂಟರ್ದ ಸ್ಟೂಡೆಂಟ್ ಇದ್ದಾರೆ, ಅವಾಗ ಆಫ್ ಯೂಸ್ ಮಾಡ್ತೀವಿ. ಆಫ್ ನೋಡಿ, ಯಾರು ಎದು ಯಾರು ಸಂಬಂಧಪಡ್ತಾರೆ, ಅವ್ರು ಏನು ಸಂಬಂಧಪಡುತ್ತೆ ಮತ್ತು ಏನು ತೋರಿಸುತ್ತೆ, ಅವಾಗ ಆಫ್ನ ಯೂಸ್ ಮಾಡ್ತೀವಿ. ಸೊ ಆಫ್ ಇಸ್ ಯೂಸ್ಡ್ ವಾಟ್ ಆ್ಯಂಡ್ ಹೂ ಡಸ್ ಇಟ್ ಬಿಲಾಂಗ್ ಟು ಆ್ಯಂಡ್ ವಾಟ್ ಡಸ್ ಇಟ್ ಶೋ ಅಂತ ಹೇಳ್ಬೋದು. ದಟ್ ಈಸ್ ಸೆಕೆಂಡ್ ಪ್ರಿಪೋಸಿಷನ್ ಇನ್ ಅದರ್ ಇಂಪಾರ್ಟೆಂಟ್ ಪ್ರಿಪೋಸಿಷನ್. ನೆಕ್ಸ್ಟ್ ಓ ಡಬ್ಲ್ಯೂ ಎಫ್ ಆಫ್. ದ ಆಫ್ ಈಸ್ ಯೂಸ್ಡ್ ಫಾರ್ ಸಪ್ರೇಷನ್ ಆರ್ ಲಿವಿಂಗ್ ಫ್ರಾಮ್ ಅ ಪ್ಲೇಸ್. ಆ ಪ್ಲೇಸ್ ಬಿಟ್ಟು ಹೋಗಬೇಕಾದ್ರೆ ಅವ್ರ ಸಪ್ರೇಟ್ ಪ್ಲೇಸಿಂದ ಸಪ್ರೇಟ್ ಆದಾಗ ನಾವು ಆಫ್ನ ಯೂಸ್ ಮಾಡ್ತೀವಿ. ಈಗ ನೋಡಿ, ಮೈ ಬ್ರದರ್ ಆಫ್ ಡ್ಯೂಟಿ, ಮೀನ್ಸ್ ಡ್ಯೂಟಿಯಿಂದ ಇಲ್ಲ, ಅವ್ರಿಗೆ ಡ್ಯೂಟಿಯಲ್ಲಿ ಇಲ್ಲ, ಡ್ಯೂಟಿಯಲ್ಲಿ ಇಲ್ಲ ಇಲ್ಲಪ್ಪ ಅಂದರೆ ನಾವು ಈ ಥರ ಸ್ಟೇಟ್ಮೆಂಟ್ ಹೇಳ್ತೀವಿ, ಮೈ ಬ್ರದರ್ ಈಸ್ ಆಫ್ ಡ್ಯೂಟಿ. ಗೆಟ್ ಆಫ್ ದಿ ಟ್ರೈನ್, ಟ್ರೈನಿಂದ ಹೊರಗಡೆ ಹೋಗು, ಅವಾಗ ನಾವು ಆಫ್ನ ಯೂಸ್ ಮಾಡ್ತೀವಿ. ಪ್ಯಾಸೆಂಜರ್ ಶುಡ್ ನಾಟ್ ಜಂಪ್ ಆಫ್ ದ ರನ್ನಿಂಗ್ ಟ್ರೈನ್. ಸೊ ಟ್ರೈನ್ ಹೋಗಬೇಕಾದ್ರೆ ಪ್ಯಾಸೆಂಜರ್ ಜಂಪ್ ಆಗಬಾರ್ದು, ಅವಾಗ ನಾವು ಆಫ್ನ ಯೂಸ್ ಮಾಡ್ತೀವಿ. ಆಫ್ ಈಸ್ ಯೂಸ್ ಫಾರ್ ಸಪ್ರೇಷನ್ ಆರ್ ಲಿವಿಂಗ್ ಫ್ರಾಮ್ ಅ ಪ್ಲೇಸ್. ಆ ಟೈಮಲ್ಲಿ ನಾವು ಆಫ್ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಬೈ. ದ ಬೈ ಇಸ್ ಯೂಸ್ಡ್ ಫಾರ್ ರೈಸ್ ಆ್ಯಂಡ್ ಫಾಲ್ ಆಫ್ ಸಮಥಿಂಗ್. ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ, ಯಾವುದೇ ಒಂದು ವ್ಯಾಲ್ಯೂಸ್ ಆಗಲಿ, ರೈಸ್ ಮತ್ತು ಫಾಲ್ ಆಗಬೇಕಾದ್ರೆ ನಾವು ಬೈ ಯೂಸ್ ಮಾಡ್ತೀವಿ. ಆ್ಯಂಡ್ ಹೂ ಮೇಡ್ ಇಟ್, ಅದು ಯಾರು ಮಾಡಿದ್ದಾರೆ, ಯಾರಿಂದ ಮಾಡಲ್ಪಟ್ಟಿದೆ, ಅವಾಗ ನಾವು ಬೈ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಟ್ಸ್ ಸೆಂಟೆನ್ಸು, 2000 ಕಂಪ್ಯೂಟರ್ MCQ ಈಸ್ ಪ್ರಿಪೇರ್ಡ್ ಬೈ ಮೀ. ಸೊ 2000 MCQ, ಕಂಪ್ಯೂಟರ್ MCQ ಯಾರು ಮಾಡಿದ್ದಾರೆ, ಬೈ. ದಟ್ ಈಸ್ ಅವಾಗ ನಾವು ಮೀಕ್ಕಿಂತ ಮುಂಚೆ ಬೈ ಯೂಸ್ ಮಾಡ್ತೀವಿ. ದಟ್ ಈಸ್ ಪ್ರಿಪೋಸಿಷನ್ ಯೂಸೇಜು. ನೆಕ್ಸ್ಟ್, ದ ಪ್ರೈಸ್ ಆಫ್ ದಿ ಗೋಲ್ಡ್ ಹ್ಯಾವ್ ರೈಸನ್ ಬೈ 10%. ಸೊ ಈ ಗೋಲ್ಡ್ದು ಪ್ರೈಸ್ ಏನಿದೆ, 10% ರೈಸ್ ಆಯಿತು, ಹೆಚ್ಚಿಗಾಯಿತು. ಸೊ ಅವಾಗ ನಾವು ಬೈನ ಯೂಸ್ ಮಾಡ್ತೀವಿ. ಆ್ಯಂಡ್ ಆ್ಯಪಲ್ ಈಸ್ ಇಟನ್ ಬೈ ಹಿಮ್. ಸೊ ಅದು ಆ್ಯಪಲ್ ಯಾರಿಂದ ತಿನ್ನಲ್ಪಟ್ಟಿತ್ತು, ದಟ್ ಈಸ್ ಹಿಮ್, ಅವಾಗ ನಾವು ಬೈ ಯೂಸ್ ಮಾಡ್ತೀವಿ. ನೋಡಿ, ಬೈ ಈಸ್ ಯೂಸ್ ಫಾರ್ ರೈಸ್ ಆರ್ ಫಾಲ್ ಆಫ್ ಸಮಥಿಂಗ್ ಆರ್ ಹೂ ಮೇಡ್ ಇಟ್, ಯಾರಿಂದ ಅದು ಮಾಡಲ್ಪಟ್ಟಿತ್ತು, ಅವಾಗ ನಾವು ಬೈ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಿಪೋಸಿಷನ್ ಔಟ್ ಆಫ್. ಔಟ್ ಆಫ್ ಈಸ್ ಯೂಸ್ಡ್ ಫಾರ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಲಿವಿಂಗ್ ಅ ಪ್ಲೇಸ್. ಯಾರು ಹೊರಗಡೆ ಕಳಿಸ್ಬೇಕಾದ್ರೆ, ಹೊರಗೆ ಹೋದ್ರೆ ಅವಾಗ ನಾವು ಔಟ್ ಆಫ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಗೆಟ್
ಔಟ್ ಆಫ್ ಟ್ಯಾಕ್ಸಿ, ಟ್ಯಾಕ್ಸಿಯಿಂದ ಹೊರಗಡೆ ಹೋಗು, ಆರ್ ಗೆಟ್ ಔಟ್ ಆಫ್ ಹಿಸ್ ಕಾರ್, ಅವ್ನ ಕಾರಿಂದ ಹೊರಗಡೆ ಬಾ. ಸೊ ಅವಾಗ ನಾವು ಔಟ್ ಆಫ್ನ ಯೂಸ್ ಮಾಡ್ತೀವಿ. ಔಟ್ ಆಫ್ ಈಸ್ ಯೂಸ್ ಟು ಯೂಸ್ ಫಾರ್ ಸ್ಟೇಟ್ಮೆಂಟ್ ದ ರಿಲೇಟೆಡ್ ಟು ದ ಲಿವಿಂಗ್ ಅಪ್ ಪ್ಲೇಸ್. ಅವಾಗ ನಾವು ಔಟ್ ಆಫ್ ಪೊಸಿಷನ್ ಯೂಸ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಿಪೊಸಿಷನ್, ದ್ಯಾಟ್ ಈಸ್ ವಾಟ್ ವಿತ್. ವಿತ್ ಈಸ್ ಯೂಸ್ಡ್ ವಿತ್ ಅ ಪರ್ಸನ್, ಪರ್ಸನ್ ಜೊತೆ ಯೂಸ್ ಮಾಡಬೇಕು, ನಾಟ್ ವಿತ್ ಅ ಪರ್ಸನ್ಸ್ ಬಿಹೇವಿಯರ್ ಆರ್ ಅ ಥಿಂಗ್. ಪರ್ಸನ್ಸ್ ಬಿಹೇವಿಯರ್ ಬಗ್ಗೆ ಅಪ್ರೂವಲ್ ಮಾಡಬೇಕಾದ್ರೆ ವಿತ್ ಯೂಸ್ ಮಾಡಬಾರ್ದು. ಆ್ಯಂಡ್ ಪರ್ಸನ್ ಆಬ್ಜೆಕ್ಟ್ಸ್, ಅವ್ನ ಹತ್ರ ಇರುವಂಥ ಆಬ್ಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ವಿತ್ ಯೂಸ್ ಮಾಡಬಾರ್ದು. ಓನ್ಲಿ ಫಾರ್ ಪರ್ಸನ್ಗೆ ನಾವು ವಿತ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಿ ಎಗ್ರೀಸ್ ವಿತ್ ಯು, ಹಿ ಎಗ್ರೀಸ್ ವಿತ್ ಯು. ಈಗ ಅವನ್ ನಿನ್ನ ಪ್ರಪೋಸಲ್ಗೆ ಎಗ್ರಿ ಅನ್ನಬಾರ್ದು, ನಿನ್ನ ಜೊತೆ ಎಗ್ರಿ ಆಗಿನ. ಈಗ ನಿನ್ನ ಪ್ರಪೋಸಲ್ಗೆ ಅಂದರೆ ನಾವು ವಿತ್ ಯೂಸ್ ಮಾಡೋಂಗಿಲ್ಲ. ಹಿ ಎಗ್ರೀಸ್ ಟು ಯುವರ್ ಪ್ರಪೋಸಲ್, ಟು ಯುವರ್ ಅಲ್ಲಿ ಟು ಬರುತ್ತೆ. ಓಕೆ ನೋಡಿ, ಅಲ್ಲಿ ವಿತ್ ಯೂಸ್ ಮಾಡಬೇಕು. ಸೊ ಎಲ್ಲಿ ವಿತ್ ಯೂಸ್ ಮಾಡಬೇಕು? ಪರ್ಸನ್ ಇದ್ದರೆ ಮಾತ್ರ ವಿತ್ ಯೂಸ್ ಮಾಡಬೇಕು. ಓಕೆ, ಐ ಆಮ್ ನಾಟ್ ಆ್ಯಂಗ್ರಿ ವಿತ್ ಯು, ಐ ಆಮ್ ನಾಟ್ ಆ್ಯಂಗ್ರಿ ವಿತ್ ಯು. ಸೊ ಇದು ಇಲ್ಲಿ ನಾವು ವಿತ್ ಯೂಸ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ಆ್ಯಂಗ್ರಿ ವಿತ್ ಯುವರ್ ಬಿಹೇವಿಯರ್ ಅಂದರೆ ರಾಂಗ್ ಆಗುತ್ತೆ. ಸೊ ಅಲ್ಲಿ ವಿತ್ ಬರೋಂಗಿಲ್ಲ, ಅಲ್ಲೇನು ಬರುತ್ತೆ? ಐ ಆಮ್ ನಾಟ್ ಆ್ಯಂಗ್ರಿ ಆ್ಯಟ್ ಯುವರ್ ಬಿಹೇವಿಯರ್. ಸೊ ಅಲ್ಲಿ ಆ್ಯಟ್ ಬರುತ್ತೆ. ಸೊ ಪ್ರಾಪರ್ ನಾವು ಪ್ರಿಪೊಸಿಷನ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ವಿತ್ ಹೇಗೆ ಯೂಸ್ ಮಾಡಬೇಕು ಗೊತ್ತಿರಲಿ ನಿಮಗೆ. ವಿತ್ ಈಸ್ ಯೂಸ್ಡ್ ವಿತ್ ದಿ ಪರ್ಸನ್ ಅಂತ ಹೇಳ್ಬೋದು. ಪರ್ಸನ್ ಜೊತೆ ಯೂಸ್ ಮಾಡ್ತೀವಿ ವಿತ್. ಸೊ ದೀಸ್ ಆರ್ ಆಲ್ ಅಬೌಟ್ ಇಂಪಾರ್ಟೆಂಟ್ ಪ್ರಿಪೊಸಿಷನ್ಸ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿವಾಗೆ ಪ್ರಿಪೊಸಿಷನ್ ಕಾನ್ಸೆಪ್ಟ್ನ ಕಂಪ್ಲೀಟ್ ಆಯಿತು. ಇನ್ನೂ ಏನು ರಿಮೈನಿಂಗ್ ಕಾನ್ಸೆಪ್ಟ್ಸ್ ಇದ್ದರೆ ನಾವು ಟೆನ್ಸು ಮತ್ತು ಆಕ್ಟಿವೈಸ್ ಪ್ಯಾಸಿವೈಸ್ ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತೀವಿ. ಆಮೇಲೆ ಸಮ್ ಕಾಮನ್ ಎರರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು. ಆವಾಗ ಯಾರು ಸೆಂಟೆನ್ಸ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ತಾರೆ, ಆ ಸೆಂಟೆನ್ಸ್ ರೈಟ್ ಸೆಂಟೆನ್ಸ್ ಏನು ಅನ್ನೋದು ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಒಂದು 2 ವಿಡಿಯೋಸ್ ಮಾಡ್ತೀನಿ, ಅಲ್ಲಿ ನಿಮಗೆ ಎಲ್ಲ ಥರ ಸೆಂಟೆನ್ಸ್ನ ಕವರ್ ಮಾಡ್ತೀನಿ. ಯಾವುದು ರೈಟ್ ಸೆಂಟೆನ್ಸ್, ಯಾವುದು ರಾಂಗ್ ಸೆಂಟೆನ್ಸ್ ಹೇಗೆ ಹೇಳಬೇಕು ಅನ್ನೋದು. ಓಕೆ, ಇವತ್ತು 17th ಆ್ಯಕ್ಟಿವಿಟಿ ನೋಡೋಣ. ಆ್ಯಕ್ಟಿವಿಟಿ ಬಂದುಬಿಟ್ಟು ಥಾಟ್ ಫ್ಲೋ ಬಗ್ಗೆ ಇದೆ. ಇಟ್ ಈಸ್ ಬೆಸ್ಟ್ ಆ್ಯಕ್ಟಿವಿಟಿ ಇಂಪ್ರೂವ್ ಅವರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋಕ್ಕೆ ಥಾಟ್ ಫ್ಲೋ ಆ್ಯಕ್ಟಿವಿಟಿ ನೀವು ಯಾವಾಗಲೂ ಮಾಡ್ತಾ ಇರಬೇಕು. ಸೊ ಯು ನೀಡ್ ಟು ಟೇಕ್ ಟಾಪಿಕ್ ಆ್ಯಂಡ್ ಜಸ್ಟ್ ಮೇಕ್ ಸೆಂಟೆನ್ಸಸ್ ಆರ್ ಪಾಯಿಂಟ್ಸ್ ಅಬೌಟ್ ದಟ್ ಟಾಪಿಕ್. ನೋಡಿ, ನಮ್ಮ ಸುತ್ತಮುತ್ತ ಎಷ್ಟೇ ವಸ್ತು ಇರುತ್ತೆ, ಪರ್ಸನ್ಸ್ ಪರ್ಸ್ನಾಲಿಟೀಸ್ ಇರುತ್ತೆ, ಪ್ಲೇಸ್ ಇರುತ್ತೆ, ಥಿಂಗ್ಸ್ ಇರುತ್ತೆ, ಅದನ್ನು ತೊಗೊಳ್ಳಿ. ಅದ್ರ ಬಗ್ಗೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪಾಯಿಂಟ್ಸ್ನ ಮಾಡ್ತಾ ಹೋಗಿ. ನಿಮ್ಗೆ ಏನೇನು ಅನಿಸುತ್ತೆ ಪಾಯಿಂಟ್ಸ್ ಮಾಡ್ತಾ ಹೋಗಿ. ಪಾಯಿಂಟ್ಸ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಮಾಡಿ ಇಂಗ್ಲೀಷ್ನಲ್ಲಿ ಮಾಡಬಾರ್ದು, ಡೈರೆಕ್ಟ್ ಇಂಗ್ಲೀಷ್ನಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನೂ ನಾನು ಸ್ವಲ್ಪ ಟಿಪ್ಸ್ ಹೇಳ್ತೀನಿ, ಟು ಟಿಪ್ಸ್ ಟು ಇಂಪ್ರೂವ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಈಗ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋಕ್ಕೆ ಟಿಪ್ಸ್ ಏನಪ್ಪಾ ಅಂದರೆ, ಭಾಳ ಸಿಂಪಲ್ ಟಿಪ್ಸ್ ಇದೆ. ಫಸ್ಟು, ಮೋಟಿವ್ ಆಫ್ ದಿ ಪರ್ಸನ್ ಹೂಮ್ ವಿತ್ ಯು ಆರ್ ಟಾಕಿಂಗ್. ನೀವು ಯಾರ ಜೊತೆ ಮಾತಾಡಬೇಕು ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಅವ್ರಿಗೆ ಮೋಟಿವೇಟ್ ಮಾಡಿ ಅವ್ರು ನಿಮ್ಮ ಜೊತೆ ಮಾತಾಡೋಂಗೆ ಮಾಡಿ. ನೋಡಿ, ಯಾವುದೇ ಕಮ್ಯುನಿಕೇಷನ್ ನಿಮಗೆ ಲ್ಯಾಂಗ್ವೇಜ್ ಬರಬೇಕಂದ್ರೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಯಾರಿಗೆ ಬರುತ್ತೆ ಆ ಭಾಷೆ ಅವ್ರ ಜೊತೆ ಮಾತಾಡ್ತಾ ಹೋಗಬೇಕು. ಮತ್ತು ನೆವರ್ ಡೂ ಆರ್ಗ್ಯುಮೆಂಟ್ಸ್ ಇನ್ ದಿ ಕಮ್ಯುನಿಕೇಷನ್. ಕಮ್ಯುನಿಕೇಷನಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆಸ್ಕ್ ಮೋರ್ ಕ್ವೆಶನ್ಸ್. ನೋಡಿ, ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಯಾವಾಗುತ್ತೆ? ಮಾತಾಡೋದ್ರಿಂದ. ಮಾತಾಡೋದು ಯಾವಾಗುತ್ತೆ? ಕ್ವೆಶನ್ಸ್ ಕೇಳೋದ್ರಿಂದ. ನೀವು ಎಷ್ಟು ಕ್ವೆಶನ್ಸ್ ಕೇಳ್ತಾ ಹೋಗ್ತೀರಾ ಅಷ್ಟು ಕಮ್ಯುನಿಕೇಷನ್ಸ್ ಆಗುತ್ತೆ. ಯೂಶ್ವಲಿ ಯು ಹ್ಯಾವ್ ಟು ಆಸ್ಕ್ ಮೋರ್ ಕ್ವೆಶನ್ಸ್. ಸ್ಟೇ ಫೋಕಸ್ ಆನ್ ದಿ ಟಾಪಿಕ್. ಯಾವುದೇ ಟಾಪಿಕ್ ಬಗ್ಗೆ ಮಾತಾಡಬೇಕು ಕಮ್ಯುನಿಕೇಷನಲ್ಲಿ, ಟಾಪಿಕ್ನ ಚೇಂಜ್ ಮಾಡಬೇಡಿ. ಅದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಸಿಸ್ಟಮೆಟಿಕ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋಕ್ಕೆ. ಆ್ಯಂಡ್ ಬಿ ಗುಡ್ ಲಿಸ್ನರ್. ನೋಡಿ, ನಿಮ್ಗೆ ಗೊತ್ತು ಯಾರು ಬೆಸ್ಟ್ ಸ್ಪೀಕರ್ ಅಂತ ಹೇಳ್ತೀವಿ ಅಂದರೆ, ಯಾರು ಚೆನ್ನಾಗಿ ಲಿಸನ್ ಮಾಡ್ತಾರೆ ಅವರೇ ಬೆಸ್ಟ್ ಸ್ಪೀಕರ್. ಯು ಶುಡ್ ಬಿ ಎ ಸ್ಪೀಕರ್, ಯು ಶುಡ್ ಬಿ ಎ ಗುಡ್ ಸ್ಪೀಕರ್, ದೆನ್ ಯು ನೀಡ್ ಟು ಲಿಸನ್ ವೆಲ್ ಫಸ್ಟ್. ನಿಮ್ಮಲ್ಲಿ ಚೆನ್ನಾಗಿ ಕೇಳಿಸ್ಕೋಬೇಕು ಅಂದಾಗ ಮಾತ್ರ ನೀವು ಚೆನ್ನಾಗಿ ಮಾತಾಡ್ಬೋದು ಅಂತ ಹೇಳ್ಬೋದು ನಾನು. ಯೂಸಿಂಗ್ ಅಪ್ರೋಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ಅದಕ್ಕೆ ಏನು ಅವಶ್ಯಕತೆ ಇರುತ್ತೆ ಆ ಥರ ಬಾಡಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ನಿಮಗೆ ಟೂ ಆರ್ ತ್ರೀ ಡೇಸ್ ತ್ರೀ ವಿಡಿಯೋ ಸೆಷನ್ ಮಾಡ್ತೀನಿ ನಾನು, ಇಂಪಾರ್ಟೆಂಟ್ ವಿಡಿಯೋ ಸೆಷನ್ನು. ಅದರಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಇದು ಆ್ಯಕ್ಟಿವಿಟಿ. ಏನಪ್ಪ ಆ್ಯಕ್ಟಿವಿಟಿ ಅಂದರೆ, ಈಗ ನಿಮ್ಮ ಕೊಡುವಂಥ ಆ್ಯಕ್ಟಿವಿಟಿ ಬಂದುಬಿಟ್ಟು, ಯು ಹ್ಯಾವ್ ಟು ಮೇಕ್ ಸ್ಟೇಟ್ಮೆಂಟ್ಸ್ ಆನ್ ಟಾಪಿಕ್ಸ್ ಲೈಕ್ ಥಿಂಗ್ಸ್, ಆಬ್ಜೆಕ್ಟ್ಸ್, ಪರ್ಸನ್ ಆರ್ ಪ್ಲೇಸ್. ಈಗ ನೋಡಿ, ನಾನು ನಿಮಗೆ 4 ಟಾಪಿಕ್ ಕೊಡ್ತೀನಿ, ಅದ್ರ ಮೇಲೆ ನೀವೇ ಓನು ಒಂದು 5 ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿ. 5 ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿ ನೀವೇ ನೋಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಕೊಡುವಂಥ 4 ಟಾಪಿಕ್ ನೋಡಿ: ಇಂಡಿಯಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮೈ ಮದರ್, ಕಂಪ್ಯೂಟರ್. ದ 4 ಡಿಫ್ರೆಂಟ್ ಟಾಪಿಕ್ಸ್ ಇದೆ, ಆ ಟಾಪಿಕ್ನ ತೊಗೊಳ್ಳಿ. ಆ ಟಾಪಿಕ್ ಬಗ್ಗೆ ಅಟ್ಲೀಸ್ಟ್ 5 ಪಾಯಿಂಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ, ಆದಷ್ಟು ಸ್ವಲ್ಪ ಓನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆ ಟಾಪಿಕ್ಸ್ ಪಾಯಿಂಟ್ಸ್ ಅಷ್ಟು ಇಫೆಕ್ಟಿವ್ ಇಲ್ಲಾಂದ್ರೂ ನಡೆಯುತ್ತೆ, ಆ್ಯಟ್ ಪ್ರೆಸೆಂಟು ಇಫೆಕ್ಟಿವ್ ಇಲ್ಲಾಂದ್ರೂ ನಡೆಯುತ್ತೆ, ಬಟ್ ಇಟ್ ಶುಡ್
ರೈಟ್ ಸೆಂಟೆನ್ಸಸ್, ಯು ಶುಡ್ ರೈಟ್ ಕರೆಕ್ಟ್ ಸೆಂಟೆನ್ಸಸ್. ನೀವು ಕರೆಕ್ಟ್ ಸೆಂಟೆನ್ಸನ್ನ ಬರೆಯೋಕ್ಕೆ ಟ್ರೈ ಮಾಡಿ. ಒಂದು ಫಾರ್ ಎಕ್ಸಾಂಪಲ್ಗೋಸ್ಕರ ನಾನು ಇಲ್ಲಿ ಒಂದು ಬರೆದೀನಿ, ಇಂಡಿಯಾ ಬಗ್ಗೆ ಬರೆದೀನಿ, ನೀವು ನೋಡ್ಬೋದು ಯಾವ ಥರ ನೀವು ಟಾಪಿಕ್ನ ಬರೀಬೇಕು ಅಂತ. 5 ಪಾಯಿಂಟ್ಸ್ ಬರೀರಿ. ಈಗ ನಾನು 5 ಪಾಯಿಂಟ್ಸ್ ಬರೀನಿ ನೋಡಿ. ಇಂಡಿಯಾ ಬಗ್ಗೆ, ಇಂಡಿಯಾ ಈಸ್ ಮೈ ಕಂಟ್ರಿ, ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್. ಇಂಡಿಯಾ ಈಸ್ ಮೈ ಕಂಟ್ರಿ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಆ್ಯನ್ ಇಂಡಿಯನ್. ಒಂದು ಸೆಂಟೆನ್ಸ್. ಎರಡನೇ ಸೆಂಟೆನ್ಸ್, ಇಂಡಿಯಾ ರ್ಯಾಂಕ್ಸ್ ಆ್ಯಸ್ ದಿ 7th ಲಾರ್ಜೆಸ್ಟ್ ಕಂಟ್ರಿ ಆ್ಯಂಡ್ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದಿ ವರ್ಲ್ಡ್. ಇಟ್ ಈಸ್ ಆಲ್ಸೋ ಫೇಮಸ್ ಫಾರ್ ಫಾರ್ಮಿಂಗ್ ಆ್ಯಂಡ್ ಅಗ್ರಿಕಲ್ಚರಲ್, ವಿಚ್ ಈಸ್ ದಿ ಬ್ಯಾಕ್ ಬೋನ್ ಆಫ್ ದಿ ಕಂಟ್ರಿ. ಇಟ್ ಈಸ್ ರಿಚ್ ಇನ್ ಮಾನ್ಯುಮೆಂಟ್ಸ್ ಲೈಕ್ ಟಾಮ್ಸ್, ಚರ್ಚಸ್, ಹಿಸ್ಟೋರಿಕಲ್ ಪ್ಲೇಸಸ್ ಆಫ್ ಆರ್ಕಿಟೆಕ್ಚರ್ಸ್ ಎಕ್ಸೆಟ್ರಾ ಆರ್ ದಿ ಸೋರ್ಸಸ್ ಆಫ್ ಇನ್ಕಮ್ ಟು ಇಟ್. ಇಂಡಿಯಾ ಇಸ್ ಅ ಕಂಟ್ರಿ ವೇರ್ ಪೀಪಲ್ಸ್ ಆರ್ ಆಫ್ ಡಿಫ್ರೆಂಟ್ ಕಾಸ್ಟ್, ಕ್ರೀಡ್, ರಿಲಿಜನ್ಸ್ ಆ್ಯಂಡ್ ಕಲ್ಚರ್ಸ್ ಲಿವ್ ಟುಗೆದರ್ ಆ್ಯಂಡ್ ದಿ ಸ್ಪೀಕ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ದ್ಯಾಟ್ಸ್ ವೈ ಇಂಡಿಯಾ ಇಸ್ ಸೆಟ್ ಟು ಬಿ ಅ ಕಂಟ್ರಿ ಆಫ್ ಯುನಿಟಿ ಆಫ್ ಡೈವರ್ಸಿಟಿ. ಸೊ ಈ ಥರ ನಂದು ಯಾವುದೇ ಟಾಪಿಕ್ ತೊಗೊಳ್ಳಿ, ಆ ಟಾಪಿಕ್ ಬಗ್ಗೆ ಆದಷ್ಟು ನೀವೇ ಟ್ರೈ ಮಾಡಿ ಪಾಯಿಂಟ್ಸ್ ಮಾಡೋಕ್ಕೆ. ನಾ ಈಗ ಒಂದು ಎಕ್ಸಾಂಪಲ್ ಕೊಟ್ಟಿನಿ ನಿಮ್ಗೆ, ನಾ 3 ಟಾಪಿಕ್ಸ್ ಇದೆ ಆ್ಯಂಡ್ ಇದ್ರ ಇಂಡಿಯಾ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಆ ಟಾಪಿಕ್ನ, ಆ ಕಂಟೆಂಟ್ಸ್ನ ಬರೆಯೋದು ಹೋಗಿ ಒಂಥರ ಎಸ್ಸೇ ರೈಟಿಂಗ್ ಅಂತ ಅನ್ಬೋದು. ಬಟ್ ನಿಮಗೆ ಟೈಮ್ ತೊಗೋಬಾರ್ದು, ಅದ್ರ ಬಗ್ಗೆ ಹೇಗೆ ಅನಿಸುತ್ತೆ ಹಾಗೆ ನೀವು ಟಾಪಿಕ್ನ ಬರಿತಾ ಹೋಗಬೇಕು. ಓಕೆ, ಸೊ ದಿಸ್ ಇಸ್ ವೆರಿ ಸಿಂಪಲ್ ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿನ ಯಾವಾಗಲೂ ಮಾಡ್ತಾ ಹೋಗಿ, ಡೈಲಿ ಒಂದು 2-3 ಆಬ್ಜೆಕ್ಟ್ ತೊಗೊಳ್ಳಿ, ಅದ್ರ ಮೇಲೆ ಸೆಂಟೆನ್ಸ್ ಮಾಡ್ತಾ ಹೋಗಿ, ಆಟೋಮೆಟಿಕ್ ನಿಮಗೆ ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಇಂಗ್ಲೀಷ್ ಇಂಪ್ರೂವ್ ಮಾಡೋಕ್ಕೆ ಮತ್ತೇನಾದ್ರು ಟಿಪ್ಸ್ ಇದೆ, ಆ ಟಿಪ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಕಮಿಂಗ್ ಡೇಸಲ್ಲಿ. ಇಲ್ಲಿಗೆ ಇದು ವಿಡಿಯೋ ಕಂಪ್ಲೀಟ್ ಆಯಿತು. ಆ್ಯಂಡ್ ಇದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.